ನ್ಯೂಸ್ ಏಟೀನ್ ಕನ್ನಡದ ಎತ್ತಿನ ಒಳೆ ವಿಶೇಷ ಕಾರ್ಯಕ್ರಮದ ಜೊತೆ ಇದೀಗ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇಡೀ ಎತ್ತಿನ ಒಳೆ ಪ್ರಾಜೆಕ್ಟ್ನ ಇಂದಿನ ರೋಚಕ ಕತೆ ಮತ್ತು ಕಹಾನಿಯನ್ನು ಕೂಡ ಬಿಚ್ಚಿಡಲಿದ್ದಾರೆ. ಸರ್, ಎತ್ತಿನ ಒಳೆ ಪ್ರಾಜೆಕ್ಟ್ ಎಲ್ಲ ಒಂದು ಕಡೆ ಆಗೋದೇ ಕಷ್ಟ ಅನ್ನೋದೊಂದು ಮಾತಿತ್ತು. ಇದರ ಹಿಂದೆ ಹಲವಾರು ಕತೆಗಳಿದ್ದಾವೆ, ಹಲವಾರು ಹರ್ಡಲ್ಸ್ಗಳಿದ್ದಾವೆ, ಇವೆಲ್ಲವನ್ನು ಕೂಡ ಯಾವ ರೀತಿ ಸಾರ್ಟ್ ಔಟ್ ಮಾಡಿದ್ರಿ ಸರ್? ವಾಕ್ ಮಾಡ್ಕೊಂಡು ಸಿದ್ದರಾಮಯ್ಯನವರ ಸರ್ಕಾರ ಬಹಳ ದೃಢವಾದಂತಹ ಒಂದು ನಂಬಿಕೆಯನ್ನು ಇಟ್ಕೊಂಡು ಇದಕ್ಕೆ 6/3/2014 ಭೂಮಿ ಪೂಜೆ ನೆರವೇರಿಸಿದ್ರು. ಇವತ್ತು ಆ ನೀರನ್ನ ತೆಗಿತಾ ಇದೀವಿ. ನೀರಿನ ಹೊರಗಡೆ ತೆಗಿತಾ ಇದೀವಿ. ನಾಳೆ ಗಂಗೆ ಪೂಜೆ ಮಾಡ್ತಾ ಇದೀವಿ. ಇವತ್ತು ಗಂಗೆ ಪೂಜೆ ಮಾಡ್ತಾ ಇದೀವಿ. ಈ ಶ್ರಮ ಬಹಳ ಶ್ರಮವಾದ ಕೆಲಸ. ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ, ಬಹಳ ಜನ ತೊಂದರೆನೂ ಮಾಡಿದ್ದಾರೆ. ಯಾವ ರೀತಿ ಎಲ್ಲ ತೊಂದರೆ ಆಯ್ತು ಸರ್? ಈಗ ಉದಾಹರಣೆಗೆ ಲ್ಯಾಂಡ್ ಅಕ್ವಿಷನ್ಸ್ ವಿಚಾರದಲ್ಲಿ ಬೇಕಾದಷ್ಟು ಪಾಪ ಅವರು ಎಷ್ಟು ಜಾಸ್ತಿ ಸಿಗ್ತದೋ ಅಷ್ಟು ಕೇಳ್ತಾರೆ. ಕೆಲವರು ಜಮೀನು ಕಳ್ಕೊಳ್ಳೋರಿಗೆ, ಕೆಲವರು ಪವರ್ ಪಂಪ್ ಇಲ್ಲಿ ಈ ನೀರನ್ನ ಪವರ್ ಮಾರಕ್ಕೆ ಇದನ್ನ ಹಾಕೊಂಡಿದ್ರು, ಪವರ್ ಸ್ಟೇಷನ್ ಅವರು ನೀರು ಕಡಿಮೆ ಆಗ್ತದೆ ಅಂತೇಳಿ ಅವರೆಲ್ಲ ಕೋರ್ಟ್ ಕಚೇರಿಗೆಲ್ಲ ಹೋಗಿದ್ರು. ನಾನಾಗ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೆಲ್ಲ ಏನು ಉತ್ತರ ಕೊಡಬೇಕೋ ಕೊಟ್ಟು ಅದೆಲ್ಲ ಅದನ್ನು ನಿಭಾಯಿಸಿದೆ. ತಿರ್ಗಾ ಹಿಂದೆ ಗೌರ್ಮೆಂಟ್ ಅಲ್ಲೂ ಕೂಡ ಇರಿಗೇಷನ್ ಮಿನಿಸ್ಟರ್ ಒಬ್ಬ ದಿನ ಇದ್ದೆ, MB ಪಾಟೀಲ್ ಅವರು ಇದ್ರು, ಅವರು ಇದಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾನಿದ್ದೆ. BJP ಗೌರ್ಮೆಂಟ್ ಅಲ್ಲಿ ಕೆಲವರು ಮಾತ್ರ ಸಹಕಾರ ಕೊಟ್ಟರು, ಪ್ರಯತ್ನ ಪಟ್ಟಿದ್ದಾರೆ, ಮಾಡೋಕ್ಕಾಗಲಿಲ್ಲ. ನಾನು ಬಂದ ಮೇಲೆ ಒಂದು 150 ಮೀಟರ್ ಅಷ್ಟು 5-7-8 ವರ್ಷದಿಂದ ಕೆಲಸ ಮಾಡೋಕೆ ಬಿಟ್ಟಿರಲಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ಸರ್? ಏನೋ ಒಂದು ಅಕ್ವಿಷನ್, ನನಗೆ ಪವರ್ ಸ್ಟೇಷನ್ಗೆ ನೀರಿರಲ್ಲ ಅಂತೇಳಿ ಏನೇನೋ ಮಾಡ್ತಿದ್ದೆ. ಆಮೇಲೆ ಕೆಲವು ಎಸ್ಟೇಟ್ ಅವರು ಕೆಲಸ ಮಾಡಕ್ಕೆ ಅವ್ರು ಬಿಟ್ಟಿರಲಿಲ್ಲ, ಬಹಳ ತೊಂದರೆ ಮಾಡ್ತಾರೆ ಫೈನಲ್ ಇದಕ್ಕೆ. ಸೊ ನಾನು ಬಂದ ಮೇಲೆ ಪಾಪ ನಮ್ಮ DC, SP, ಕೆಲವು ಡಿಸ್ಟ್ರಿಕ್ಟ್ ಆಫೀಸರ್ಸು ಅವ್ರ ಹತ್ರ ಎಲ್ಲ ಕರೆದು ಅವ್ರಿಗೊಂದು ನೇರವಾದಂಥ ಕೆಲವು ಡೈರೆಕ್ಷನ್ಸ್ ಕೊಟ್ಟೆ, ಯಾವ ರೀತಿ ಇದನ್ನು ಸಾರ್ಟ್ ಔಟ್ ಮಾಡಬೇಕು ಅಂತ ಅದನ್ನೆಲ್ಲ ಮಾಡಿದೆ. ಸೊ ಆಮೇಲೆ ಒಂದು ತಿಂಗಳಲ್ಲೇ ಆಮೇಲೆ ಪವರ್ ಕನೆಕ್ಷನ್ ಕೊಡೋದು ಬಹಳ ದೊಡ್ಡ ಕಷ್ಟ ಆಯಿತು. ಇದೆಲ್ಲ 3-4 ವರ್ಷ ಆಗಿದ್ದು. ದೊಡ್ಡ ದೊಡ್ಡ ಮೋಟರ್ಗಳು ನೋಡಿದಿರಲ್ಲ, ಎಷ್ಟು ದೊಡ್ಡ ದೊಡ್ಡ ಮೋಟರ್ಗಳಿದೆ. ಇದೆಲ್ಲ ಜರ್ಮನ್ ಟೆಕ್ನಾಲಜಿ ಇದೆಲ್ಲ ಮಾಡಿ ಈ ನೀರನ್ನ ಮೋಟರ್ಗಳನ್ನೆಲ್ಲ ತಿರ್ಗಾ ರೀಸರ್ವಿಸ್ ಮಾಡಿಸಿ ತಿರ್ಗಾ ಪರ್ಮಿಷನ್ ಇದು ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಚೆಕಿಂಗ್ ಹಾಕಬೇಕು. ಅದೆಲ್ಲ ಮಾಡಿದೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತವ್ರೆ, ನಾನು ನನ್ನ ಹತ್ರ ಇರಿಗೇಷನ್ ಸೆಕ್ರೆಟರಿ ಪವರ್ ಸೆಕ್ರೆಟರಿ ಇಬ್ರು ಒಂದೇ, ಅವ್ರಿಗೂ ಹೇಳಿದೆ. ಎಲ್ಲ ಹೇಳಿ ಏನೇನು ಕೆಲವು ಅಡೆತಡೆಗಳಿತ್ತು ಅದೆಲ್ಲ ನಿವಾರಣೆ ಮಾಡಿ ಈಗ ನಾಳೆ ಬೆಳಗ್ಗೆ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ. ನೀವು ಅದು ಜಲಸಂಪನ್ಮೂಲ ಸಚಿವರಾಗಿಯೇ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು, ಇದರಲ್ಲಿ ನಿಮ್ಮ ಪಾತ್ರ ಜಾಸ್ತಿ. ಕಳೆದ 1 ವರ್ಷದಿಂದಲೂ ಕೂಡ ನೀವು ಪದೇ ಪದೇ ಮಾನಿಟರ್ ಮಾಡ್ತೀರಿ. ಅದು ಯಾವುದೋ ಒಂದು ದೊಡ್ಡ ಎಸ್ಟೇಟ್ನವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಆಗ ಡಿ ಕೆ ಶಿವಕುಮಾರ್ ಎಂಟ್ರಿ ಆದಂತ ಮಾಹಿತಿ ಇತ್ತು. ಆಮೇಲೆ ಏನಾಯ್ತು ಸರ್? ಹೇಳಿದೆ ನಾನು, ಎಲ್ಲ ಎಸ್ಟೇಟು ಒಂದು 10% ಒತ್ತುವರಿ ಮಾಡ್ಕೊಂಡಿರ್ತಾರೆ, ಎಲ್ಲ ಅಳತೆ ಮಾಡಿ ಫಸ್ಟು ಅಂದೆ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಾನೇನು ಮಾಡ್ತೀನಿ ಅಂತ. ಎಲ್ಲ ಬಿಟ್ರು, ಕೆಲಸ ಪ್ರಾರಂಭ ಮಾಡಿದೀವಿ. ಈಗ ನಾಳೆ ಬೆಳಿಗ್ಗೆ ಪೂಜೆ ಮಾಡ್ತಾ ಇದ್ದೀವಿ 27 ತಾಲೂಕಿಗೆ, 7 ತಾಲೂಕು, 53 ಕ್ಷೇತ್ರ, 7 ಜಿಲ್ಲೆ, 6,657 ಗ್ರಾಮಗಳಿಗೆ, ಇನ್ನು 527 ಕೆರೆಗಳಿಗೆ ತುಂಬಿಸೋಂಥ ಯೋಜನೆ. 10 TMC ಕೆರೆಗಳು ತುಂಬಿಸೋಕ್ಕೆ, 14 TMC ಪೈಪಲ್ಲಿ ನಿರ್ವಹಕ್ಕೆ ಈ ಯೋಜನೆ 23,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. 27ರಷ್ಟಕ್ಕೆ ಕಂಪ್ಲೀಟ್ ಮಾಡ್ತೀವಿ. ನಿಮ್ಮದೇ ಸರ್ಕಾರ ಶಂಕುಸ್ಥಾಪನೆ ಮಾಡಿದ್ದು, ನಿಮ್ಮದೇ ಸರ್ಕಾರ ಮೊದಲ ಹಂತದ ಕಾಮಗಾರಿಗೆ ಉದ್ಘಾಟನೆಯನ್ನ ಮಾಡ್ತಿರುವಂತದ್ದು, ಇದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೇ ಸರ್ಕಾರಗಳು 2 ದಶಕಗಳಿಂದ ಇತ್ತೀಚೆಗೆ ಒಂದು ಪ್ರಾಜೆಕ್ಟ್ 15 ವರ್ಷಕ್ಕಿಂತ ಕಡಿಮೆ ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಇದು 10 ವರ್ಷದಲ್ಲಿ ಆಗ್ಲಿಕ್ಕೆ ಕಾರಣ ಏನು? ಮಧ್ಯದಲ್ಲಿ ಮುಂದೆ ಒಂದು 3 ವರ್ಷ ಗ್ಯಾಪ್ ಆಯ್ತು ಅಂತ ಹೇಳಲಾಯ್ತು, ಯಾಕೆ ಅದು? ಈಗ ನನ್ನ ಗ್ಯಾಪು ಎಲ್ಲ ಇದೆಲ್ಲ ಸಿ ಹುಟ್ಟವೆಲ್ಲ ಬಸವಾಗಲ್ಲ. ಒಂದು ಕಮಿಟ್ಮೆಂಟ್ ಬೇಕು, ದೃಢವಾದಂತ ಒಂದು ಸಂಕಲ್ಪ ಮಾಡಿ
ಕೆಲಸ ಮಾಡ್ತೀನಿ ಅಂತ ಇರಬೇಕು. ಛಲ ಅಂತ ಹೇಳ್ತಾರಲ್ಲ, ಆ ಛಲ ಇದ್ರೆ ಮಾತ್ರ ಸಾಧ್ಯ. ಬೇರೆಯವ್ರಿಗೆ ಇದ್ರ ಬಗ್ಗೆ ಅಷ್ಟು ಇದ್ರ ಅರಿವು ಗೊತ್ತಿರಲಿಲ್ಲ. ಈಗ ನೋಡಿ, ಈ ಗೌಡ್ರು ನಾ ಬಂದಾಗೆಲ್ಲ ಯಾರು ಬಂದ್ರು ಬಂದು ಇಲ್ಲಿ ಏನೇನಿದೆ ಪ್ರಾಬ್ಲಮ್ ಎಲ್ಲ ಹೇಳ್ತಾ ಇರ್ತಾರೆ. ಅವ್ರಿಗೆ ನೀರ್ ಬೇಕು, ಅವ್ರಿಗೆ ಅವ್ರು ಫಸ್ಟ್ ಹೊಟ್ಟೆ ಸಿದ ಇದೆ, ಅವ್ರಿಗೆ ಹೊಟ್ಟೆ ತುಂಬಿಸ್ಬೇಕಲ್ಲ, ಅವ್ರ ರೈತರಿಗೆ ಅನುಕೂಲ ಮಾಡ್ಬೇಕಲ್ಲ. ಅದಕ್ಕೆ ನನ್ನ ದಳನೇ ಬೇಡ ಅಂದ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು. ಹಂಗೆ ಒಂದು ಏನಾದ್ರು ಒಂದು ಸಾಧನೆ ಮಾಡ್ಬೇಕಲ್ಲ, ಜನರ ಋಣ ತೀರಿಸ್ಬೇಕಲ್ಲ, ಹಂಗೆ ಋಣ ತೀರಿಸ್ತಾ ಇದಾರೆ. ಹಂಗೆ ನಾವು ಜನ ಋಣ ತೀರಿಸ್ಬೇಕಲ್ಲ, ನಾವು ಇವತ್ತು ಮಾಡ್ತಾ ಇದೀವಿ. ಟೈಮ್ ಬಾಂಡಿಂಗ್ ಇನ್ನು ಉಳಿದಂತದ್ದು ನೀವು ಕೋಲಾರದವರೆಗೆ ಮುಟ್ಟಿಸಬೇಕಾಗಿದೆ. 27ರಲ್ಲಿ ಕೋಲಾರ ಮುಟ್ಟಿಸ್ತೀನಿ. ಆಗ್ಲೂ ಕೂಡ ಅಲ್ಲಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ವಿರಮಿಸಲ್ಲ? ಖಂಡಿತ ಮಾಡಿ ನೋಡಿ. 27ಕ್ಕೆ ಸರ್ ನೀರು ಪಡಿತೀರಾ ಜನಗಳಿಗೆ ಇವತ್ತು ಸಂತೃಪ್ತರು? ಅಷ್ಟು ಸುಲಭ ಅಲ್ಲ ಒಂದು ಸರ್ಕಾರ ಈ ಯೋಜನೆಯನ್ನ ಕಂಪ್ಲೀಟ್ ಮಾಡುವಂತದ್ದು. ಅವರಿಗೆ ನೀವು ಡಿ ಕೆ ಶಿವಕುಮಾರ್ ಇದ್ರದ ಪ್ರಮುಖ ಪಾತ್ರಧಾರಿ, ಪ್ರಮುಖ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನೀವು ಜಲಸಂಪನ್ಮೂಲ ಸಚಿವರು, ಯಾವುದು ಕೂಡ ಮಾನಿಟರ್ ಮಾಡಲಿ ಅಂತ ಸಾಧ್ಯ ಇಲ್ಲ. ಮಾನಿಟರ್ ಹಲವಾರು ಜನರು ಮಾಡ್ತಾರೆ. ಈ ಹಿಂದೆ ಗೋವಿಂದ ಕಾರಜೋಳ ಅಂತ ಸಚಿವರು ಮಾನಿಟರ್ ಮಾಡ್ತಿದ್ರು, ಆದ್ರೆ ಅಧಿಕಾರಿಗಳು ಅವ್ರ ಮಾತನ್ನ ಕೇಳ್ತಿಲ್ಲ ಅಂತ ಗಂಭೀರ ಆರೋಪ ಇತ್ತು. ಅವರ ಕಾಲದಲ್ಲೇ ಒಂದಷ್ಟು ಸ್ಟೇಗಳಾದವು, ಒಂದಷ್ಟು ಕೆಲಸ ವಿಳಂಬ ಆಯ್ತು ಅಂತ ಹೇಳಾಯ್ತು. ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಅದು ವೇಗ ಆಯ್ತು. ಮೊದಲ ಅಂತದ್ದು ಇವತ್ತು ಉದ್ಘಾಟನೆ ಆಗ್ತಿರುವಂತದ್ದು, ಉದ್ಘಾಟನೆ ಆಗಿರುವಂತದ್ದು, ಈ ಸಂದರ್ಭದಲ್ಲಿ ಉಳಿದಂತದ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ನಾನು ಅಪೋಸಿಷನ್ ಪಾರ್ಟಿ ಮಾತು ಮಾತಾಡ್ತಲ್ಲ ಅರ್ಥ ಇಲ್ಲ. ನಮ್ಮ ಸಾಧನೆ ನಿಮ್ಮ ಕ್ಯಾಮ್ರಾ, ನಿಮ್ಮ ಕಣ್ಣು, ನಿಮ್ಮ ಮೈಕು, ನೀವೇ ಮಾತಾಡಬೇಕು. ಇದು ಡಿ ಕೆ ಶಿವಕುಮಾರ್ ಅವರ ಎತ್ತಿನ ಒಳೆಯ ಕಾಮಗಾರಿಯ ಯಶಸ್ಸಿನ ಗುಟ್ಟನ್ನ ನ್ಯೂಸ್ 18 ಕನ್ನಡ ಜೊತೆ ಬಿಚ್ಚಿಟ್ರು. ವಿಶೇಷ ಕಾರ್ಯಕ್ರಮದಲ್ಲಿ ನಮಗಾಗಿ ಒಂದಷ್ಟು ಇಲ್ಲಿ ಆಗಿರತಕ್ಕಂತ ಅರ್ಡಲ್ಸ್ಗಳನ್ನ ಯಾವ ರೀತಿ ನಾನು ಅದನ್ನ ಕ್ಲಿಯರ್ ಮಾಡ್ತೇನೆ ಅನ್ನೋದು ಕೂಡ ವಿವರಿಸಿದ್ರು. ಆ ಮುಖಾಂತರ 7 ಜಿಲ್ಲೆಗಳಿಗೆ ನೀರು ಕೊಡ್ತೀನಿ, 7 ಜಿಲ್ಲೆಗಳ ಕೆರೆಗಳನ್ನು ತುಂಬಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಎತ್ತಿನ ಒಳೆ ಸಕಲೇಶ್ಪುರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.